ಇವಾಗ ನಾವು ಸುಮಾರು ಪ್ಲೇಸ್ ಎಲ್ಲ ಸುತ್ತಾಡ್ಕೊಂಡು ಅಂತೂ ಇಂತೂ ಪಣಂಬೂರ್ ಬೀಚ್ ಅಂತ ಆಗಿದ್ದೀವಿ. ನೋಡಿ ಅಂತ ಇಂತೂ ಪಣಂಬೂರ್ ಬೀಚ್ ಹತ್ರ ಈಗ ರೀಚ್ ಆದ್ವಿ. ತುಂಬಾ ಜನ ಸಾಗರ. ಆಫ್ಟರ್ 2 ಇಯರ್ ಬ್ಯಾಕ್ ಇಲ್ಲಿ ಕರ್ನಾಟಕ ಟೂರಿಸಂ ಸ್ಕೂಲ್ ಮಕ್ಕಳಿಗೆಲ್ಲ ಟ್ರಿಪ್ ಹೋಗೋಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲ ಸ್ಕೂಲ್ ಮಕ್ಕಳೆಲ್ಲ ಈಗ ಟ್ರಿಪ್ ಎಲ್ಲ ಹೋಗ್ತಾ ಇದ್ದಾರೆ. ನೋಡಿರಲ್ಲ ಪಣಂಬೂರ್ ಬೀಚ್ ನಲ್ಲಿ ಜನ ಸಾಗರ ತುಂಬಿ ತುಳುಕ್ತಾ ಇದಾರೆ. ಅದರಲ್ಲಿ ಬೇರೆ ಇವತ್ತು ಸಂಡೇ ಅಲ್ಲ, ಹಾಗಾಗಿ ಸ್ಕೂಲ್ ಮಕ್ಕಳು ನಮ್ಮಂತವರೆಲ್ಲ ಇಲ್ಲಿ ನೋಡ್ತಾ ಇದೀವಿ ಅಲ್ವೇನ. ಏನ್ ಹೆಸರು, ಯಾವ ಸ್ಕೂಲು, ಎಲ್ಲಿ? ಗಾಳಿಪಟನಾ ಗಾಳಿಪಟ ತೋರಿಸ್ತೀನಿ ಹೆಂಗಿದೆ, ವಿಚಿತ್ರವಾಗಿದೆ ಗಾಳಿಪಟ ಯಾವುದು ಅಂತ ನೋಡಿದ್ರೆ ನೀವೇ ಸ್ಟಾರ್ಟ್ ಆಗ್ತೀರ. ನೋಡಿ ಅಪ್ಪ, ನಾನು ಯಾವತ್ತು ಅನ್ಕೊಂಡಿರ್ಲಿ ಒಂಟೆ ರೈಡ್ ಮಾಡ್ಬೇಕು ಅಂತ, ಇವತ್ತು ಬಂದಿದ್ದೀನಿ ಪಣಂಬೂರ್ ಬೀಚಲ್ಲಿ ಒಂಟೆ ರೈಡ್ ಮಾಡ್ಬೇಕು ಅಂತ. ನೋಡೋಣ ಇದ್ರ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ನೀವೇ ನೋಡ್ತೀರಾ. ಬನ್ನಿ, ಏನು ಮಾಡಲ್ಲ ತಾನೆ, ಬಿಡಿಸಲ್ಲ ತಾನೆ, ಬನ್ನಿ ಹೋಗೋಣ ಒಂಟೆ ರೈಡ್. ಇದು ಇನ್ಕ್ರೆಡಿಬಲ್. ಮರಳು ಗಾಡಿನ ಹಡಗು ಏನಕ್ಕೆ ಒಂಟೆ ಅಂತ ಕರೀತಾರೆ ಅಂತಂದ್ರೆ ಇದೇ ಒಂದು ವಿಷಯಕ್ಕೆ ಇದೆಯಲ್ಲಿ ಇಷ್ಟು ಇನ್ಕ್ರೆಡಿಬಲ್ ಖುಷಿ ಆಗ್ತಾ ಇತ್ತು. ಇರೋಷ್ಟೇ ಎಂಜಾಯ್ ಮಾಡ್ಬೇಕು. 100 ರೂಪಾಯಿಗೆ 200 ಮೀಟರ್ ಕರ್ಕೊಂಡು ಹೋಗ್ತಾರಂತೆ, ಬಟ್ ಅದಕ್ಕಿಂತ ಡಬಲ್ ಅಂದ್ರೆ ಖುಷಿ ಸಿಗ್ತಾ ಎಂಟರ್ಟೈನ್ ಆಗುತ್ತೆ. ಈ ಒಂಟೆ ಹೆಸರು ರೋಷನ್ ಅಂತ, ತುಂಬಾ ಸೇಫ್ ಆಗಿ ಹೋಗಿ ಸೇಫ್ ಆಗಿ ಕರ್ಕೊಂಡ್ ಬಂದಿದೆ ಒಂಟೆ.
ಮನುಷ್ಯಂಗೆ ಏನಾದ್ರೂ ಯೋಚನೆ ಜಿಗುಪ್ಸೆ ಅದೇನಾರು ಇತ್ತು ಅಂತಂದ್ರೆ ಸಮುದ್ರ ತಳ ಹತ್ರ ಬಂದು ಒಂದ್ 10 ನಿಮಿಷ ನಡ್ಕೊಂಡು ಕೂತ್ಕೊಂಬಿಡಿ, ಒಂದ್ 1 ಅವರ್ ಅಷ್ಟು, ಒಂದ್ ದಿನಕ್ಕೆ ಆಗೋಷ್ಟು ಸ್ಟ್ರೆಸ್ ಕಮ್ಮಿ ಆಗ್ಬಿಡುತ್ತ. ಹಾಗೆ ಇದು ಸಮುದ್ರ ತೀರ ಅಂತಂದ್ರೆ ಈಗ ಆಗಿನ ಕಾಲದಲ್ಲಿ ದೊಡ್ಡ ದೊಡ್ಡ ಕವಿಗಳು ಸಾಹಿತಿಗಳು ಈ ತರ ನದಿ ಆಮೇಲೆ ಸಮುದ್ರ ತಂದೆ ಹತ್ರ ಬಂದು ಕೂತ್ಕೊಂಡು ಯೋಚನೆ ಮಾಡ್ಕೊಂಡು ಸಾಂಗಿಂಗ್ ಎಲ್ಲ ಬರ್ತಾ ಕೂತ್ಕೊಂತಿದ್ರು ಅಂತ. ಅದಕ್ಕೆ ಆಗಿನ ಕಾಲದಲ್ಲಿ ಎಲ್ಲ ಅಷ್ಟು ಚೆನ್ನಾಗಿರೋ ಸಾಂಗ್ಸ್ ಆಮೇಲೆ ಕವನಗಳೆಲ್ಲ ಬರ್ತಾ ಇದ್ದಿತ್ತು. ಇವಾಗ ನಮ್ಮ ಹತ್ರ ದುಡ್ಡು ಶಾರ್ಟೇಜ್ ಆಗ್ಬಿಟ್ಟೈತೆ, ಏನ್ ಮಾಡೋಣ ಅಂತಂದ್ರೆ ಕ್ಯಾಮ್ರಾ ನಮ್ಮ ಹತ್ರನೂ ಇದೆ, ಯಾರಾದ್ರೂ ಬಂದು ಕೇಳಿದ್ರು 100 ರೂಪಾಯಿ ಅಂತ ಫೋಟೋ, 100 ರೂಪಾಯಿ ಅಂತ ಫೋಟೋ ಅಂತ ಹಾಕೋದ್ರು ಏನ್ ಗೊತ್ತಾ, ನಾವ್ ಇಲ್ಲಿ ಕ್ಯಾಮ್ರಾ ಆನ್ ಮಾಡಿ ಮಾತಾಡದೇ ಬೇಕಾಗಿಲ್ಲ, ಇಲ್ಲಿ ಫ್ಯಾನ್ಸ್ ಗಳು ಬಂದಾನೆ ಯೋ ಯೋ ಹೇಳ್ಬಿಡ್ತಾರೆ. ಚೆನ್ನಾಗಿದೆ. ಏನೋ ಯುವಕರೆಲ್ಲ ಸೇರ್ಕೊಂಡು ಏನೋ ಮಾಡ್ತಾ ಇದಾರೆ, ಇಲ್ಲಿ ಹೃದಯ ಕೆತ್ತಾ ಇದಾರೆ. ಹಂಗ್ ನೋಡಿದ ಸಡನ್ ಸಾಕಾಗತ್ತೆ, ಯಾರನ್ನಪ್ಪ ಹಿಂಗ್ ಬಿದ್ಬಿಟ್ಟಾರಲ್ಲ ಪ್ರೇಮಿಗಳು ಅಂತ. ಇದ ಪಣಂಬೂರ್ ರಿಯಲ್ಲಿ ದಾಸಂ ನಿಜ ಸಕ್ಕದಾಗಿ ಎಂಜಾಯ್ ಮಾಡಿದ್ದೀನಿ ಇವತ್ತು ಪಣಂಬೂರ್ ಬೀಚ್ ಅಲ್ಲಿ. ಏನಂತ ಈ ಸಮುದ್ರ ನೋಡ್ತಾ ಇದ್ರೆ ಓಕೆ ಮನ್ಸು ಪಡ್ತಾ ಇಲ್ಲ, ಊರ್ ಕಡೆ ಅಷ್ಟು ಸಕಲ ಕಾಣ್ತೈತ. ಇತ್ತೀಚೆಗೆ ಒಂದು ವೀಕಿಂದ ಮಳೆ ಕಮ್ಮಿ ಇದೆ ಈ ಕಡೆ, ಹಾಗಾಗಿ ಇವತ್ತು ಕಂಪ್ಲೀಟ್ ಆಗಿ ಮಂಗ್ಳೂರ್ ನೋಡ್ದಂಗ ಆಯ್ತು. ಇಲ್ಲ ಅಂತಂದ್ರೆ ಮಳೆಗಿಳೆ ಇದ್ದಿದ್ರೆ ಯಾವ್ದೇ ಕಾರಣಕ್ಕೂ ಪ್ಲೇಸ್ ನೋಡಕ್ಕೆ ಹೋಗ್ತಿರ್ಲಿಲ್ಲ.